ನಾಲ್ಕೈದು ದಿವಸ ಏನು ರಾಜ್ಯದಲ್ಲಿ ಮಾಧ್ಯಮದಲ್ಲಿ ಮತ್ತು ರಾಜಕೀಯ ಪ್ರತಿನಿಧಿಗಳಲ್ಲಿ ಈ ಫೋನ್ ಟ್ಯಾಪಿಂಗ್ ಬಗ್ಗೆ ಅನೇಕ ವಿಚಾರಗಳನ್ನ ಇವತ್ತೊಂದು ದಿವಸ ಪ್ರಸಾರಪಡಿಸುವಂಥದ್ದು ಹಾಗೆ ಹೇಳಿಕೆ ಒಂದು ಕೊಡುವಂಥದ್ದಾಗಿದೆ. ನಾನು ಈಗ ಹೇಳುವಂಥದ್ದು ನಾನು ಗೃಹ ಸಚಿವನಾಗಿದ್ದಾಗ ನನಗೆ ಫೋನ್ ಟ್ಯಾಪಿಂಗ್ ಬಗ್ಗೆ ವಿಚಾರದಲ್ಲಿ ಯಾರೂ ಕೂಡ ನನ್ನ ಜೊತೆ ಅಧಿಕಾರಿಗಳಿರಲಿ ರಾಜಕಾರಣಿಗಳಿರಲಿ ನನ್ನ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ನಾನಂತರೂ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ನೈತಿಕತೆ ಮತ್ತು ಇತರರ ಒಂದು ಖಾಸಗಿ ಇದನ್ನ ಗೌರವಿಸುವಂತ ವ್ಯಕ್ತಿ. ಹೀಗಾಗಿ ನನ್ನಿಂದ ಯಾರನ್ನು ಕೂಡ ಫೋನ್ ಟ್ಯಾಪಿಂಗ್ ಬಗ್ಗೆ ಆಗಲಿ ವಿಚಾರ ಆಗಲಿ ಎತ್ತುವಂಥ ಧೈರ್ಯವನ್ನು ಕೂಡ ಇವತ್ತೊಂದು ಸಹ ಯಾರು ಕೂಡ ಮಾಡಿಲ್ಲ. ಈಗ ಮೊನ್ನೆ ಕೆಲವೊಂದು ಮಾಧ್ಯಮದಲ್ಲಿ ಅದರಲ್ಲೂ ವಿಶೇಷವಾಗಿ ದೃಶ್ಯ ಮಾಧ್ಯಮದಲ್ಲಿ ನನ್ನ ಆಪ್ತ ಕಾರ್ಯದರ್ಶಿ ಭೀಮಾಶಂಕರ್ ಅವ್ರದ್ದು ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳಿ ಬಿಸ್ತಾರ ಮಾಡುವಂತದ್ದಾಗಿತ್ತು. ಮತ್ತು ನನ್ನ ಸ್ಪೆಷಲ್ ಆಫೀಸರ್ ಆಗಿದ್ದಂಥ ಶಶಿ ಹಿರೇಮಠ ಅವ್ರದ್ದು ಕೂಡ ಟ್ಯಾಪ್ ಆಗಿದೆ ಅಂಥೇಳಿ ಎರಡು ಮೂರು ನಾಲ್ಕು ದೃಶ್ಯ ಮಾಧ್ಯಮದ ಟೆಲಿವಿಷನ್ ಚಾನಲ್ಸ್ನಲ್ಲಿ ಇವತ್ತೊಂದು ದಿವಸ ಪ್ರಸಾರ ಮಾಡಿದಾಯಿತು. ಅದು ಅನೇಕರ ಹೇಳಿಕೆಗಳು ಕೂಡ ಬಂದಿದ್ದಾವೆ, ರಾಜಕೀಯ ನಾಯಕರ ಹೇಳಿಕೆಗಳು. ನಾನು ಮಾಧ್ಯಮದವರು ನನಗೆ ಕೇಳಿದಾಗ ನಾನು ಹೇಳಿದ್ದಿಷ್ಟೇ, ಫೋನ್ ಕದ್ದಾಲಿಕೆ ಮಾಡುವಂತಹದ್ದು ಅಷ್ಟು ಸರಳವಾದಂಥ ಕೆಲಸ ಅಲ್ಲ. ಯಾಕಂದ್ರೆ ರಾಮಕೃಷ್ಣ ಹೆಗಡೆಯವರ ಒಂದು ಇನ್ಸಿಡೆಂಟ್ ಆದಮೇಲೆ ಅವರು ತಾವು ನೈತಿಕ ಜವಾಬ್ದಾರಿ ಹೊತ್ತುಕೊಂಡು ರಾಜೀನಾಮೆ ಕೊಡುವಂಥದ್ದಾದ್ಮೇಲೆ ಬಹುಶಃ ಯಾವುದೇ ರಾಜಕಾರಣಿಗಳು ಟ್ಯಾಪ್ ಮಾಡುವಂಥ ಪರಿಸ್ಥಿತಿಗೆ ಹೋಗಲಾರರು ಅಂತ ಹೇಳಿ ನಾನು ಭಾವಿಸಿದ್ದೇನೆ.